ಇದು ಆಕ್ಚುಲಿ ಕಲಾವಿದರಿಗೆ ಅಥವಾ ಸಾಧಕರಿಗೆ ಸಾವಿಲ್ಲ ಅಂತಾರೆ, ಯಾಕಂದ್ರೆ ಅವರ ಕೆಲಸ ಜೀವಂತವಾಗಿರುತ್ತೆ. ಇವಾಗ ಸರ್ವಿಷದಲ್ಲೂ ಅದೇ ಆಗಿರೋದು, ಅವರು ಮಾಡಿರುವಂತ ಕೆಲಸಗಳೇನಿದೆ ಅದು ಯಾವತ್ತೂ ಜೀವಂತವಾಗಿರುತ್ತೆ. ಕನ್ನಡಿಗರ ಹೃದಯದಲ್ಲಿ ಅವರು ಸದಾ ಕಾಲ ಇದ್ದೇ ಇರ್ತಾರೆ. ಅದರ ಮೇಲೆ ಒಬ್ಬ ಮನುಷ್ಯನಿಗೆ ಶಕ್ತಿ ಇದ್ದಾಗ, ತಾನ್ ಬೆಳೆಯೋದ್ರೆ ಸುತ್ತಮುತ್ತ ಇರೋರನ್ನು ಒಂದಷ್ಟು ಜನ ಬೆಳೆಸಿದಾಗ ಗೊತ್ತಿಲ್ಲದೇನೆ ಅದೊಂದು ದೊಡ್ಡ ಬದಲಾವಣೆಗೆ ಅಥವಾ ಇಡೀ ಉದ್ಯಮಕ್ಕೆ ಒಂದು ಇದಾಗುತ್ತೆ, ಬೆಳವಣಿಗೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಕಾಶಿನಾಥ್ ಒಂದು ದೊಡ್ಡ ಉದಾಹರಣೆ. ಯಾಕಂದ್ರೆ ಅಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅವರು ಚಿತ್ರರಂಗ ಕೊಟ್ಟಿರೋ ಸಾಧನೆ ಅಲ್ಲದೆ, ಇನ್ನಷ್ಟು ಸಾಧಕರನ್ನ ಅವರು ಚಿತ್ರರಂಗ ಕೊಡುಗೆ ಕೊಟ್ಟಿದ್ದಾರೆ. ಅವರು ಅಮರ ಅಂತ ಹೇಳ್ಬೋದು ಅಷ್ಟೇ. ನನಗೆ ಅವ್ರ ಮಗ ಪರಿಚಯ, ಸರದ ಚಿತ್ರಗಳು ನೋಡ್ತಾ ಬಂದಿದ್ದೀವಿ. ಇಂದ ಅವರು ಇಂಟರ್ವ್ಯೂಸ್ ಎಲ್ಲ ಕೇಳಿದಾಗ ಬಹಳ ಆನೆಸ್ಟ್ ಅಂಡ್ ತುಂಬಾ ಸಿಂಪಲ್ ವ್ಯಕ್ತಿ. ಅವರೆಲ್ಲ ನಮ್ಗೆಲ್ಲ ಮಾದರಿ, ಎಲ್ಲರನ್ನು ಪ್ರೀತಿ ಗಳಿಸ್ಕೊಂಡು ಮುಂದೆ ಬಂದಂತ ವ್ಯಕ್ತಿ. ಅವರು ದುಡ್ಡಿಗಿಂತ ಯಶಸ್ಸು ಅಥವಾ ಒಂದು ಕಲೆಯಲ್ಲಿರೋ ಒಂದು ಸುಖಕ್ಕೆ ಅವ್ರ ಜೀವನ ತ್ಯಾಗ ಮಾಡಿದಂಥವ್ರು. ಸೊ ಅವರಿಗೆ ಭಗವಂತ ಅವರ ಆತ್ಮ ಶಾಂತಿ ಕೊಡ್ಲಿ. ಸ್ಫೂರ್ತಿ ಅಷ್ಟೇ, ಅವರೆಲ್ಲ ಮಾಡಿರೋ ಕೆಲಸಗಳು ಇವತ್ತಿಷ್ಟು ಜನ ಸಂಪಾದನೆ ಮಾಡಿದ್ರು, ಚಿತ್ರರಂಗದ ಪ್ರತಿಯೊಬ್ಬರು ಅವ್ರ ಬಗ್ಗೆ ಇಟ್ಟಿರೋ ಗೌರವ. ಸೊ ಆ ಥರದೊಂದು ಧನ್ಯವಾದ ಒಂದು ಜೀವನ ಅಂತ ಹೇಳ್ತೀನಿ ಅವರು.